ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಇನ್ನಿತರ ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಹ್ಯಾಪಿ ದೀಪಾವಳಿ ಟು ಎವ್ರಿ ಒನ್ ಆ್ಯಂಡ್ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಟು ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಹಾಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ನಾನಿವತ್ತು ಅವಲಕ್ಕಿ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸಿಕೊಟ್ಟೆ ಅಲ್ಲದೆ ಬೇರೆ ಬೇರೆ ಸಿಹಿ ತಿಂಡಿಗಳನ್ನು ತಯಾರಿಸಿದ್ದೇನೆ ಅದೆಲ್ಲವನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ನೋಡಿಕೊಂಡಿರಿ ನಾವು ಯಾವ ರೀತಿ ತಯಾರು ಮಾಡೋದು ಅಂತೇಳಿ ನೋಡಿಕೊಳ್ಳುವ ಅವಲಕ್ಕಿಯನ್ನು ಬನ್ನಿ ತಯಾರು ಮಾಡೋಣ ಅದೆಲ್ಲ ಪಾಕ ಮಾಡ್ಕೊಳ್ಳುವ ಎರಡು ಕಪ್ನಷ್ಟು ಹಾಕೊಳ್ಳುವ ನಾನು ಅರ್ಧ ಕೆ ಜಿ ಅವಲಕ್ಕಿ ತಗೊಂಡಿದ್ದೇನೆ ಅದಕ್ಕೋಸ್ಕರ ಎರಡು ಕಪ್ ಆದರೂ ಬೇಕು ಸ್ವಲ್ಪ ಕಾಲು ಕೆ ಜಿಗಿಂತ ಜಾಸ್ತಿ ಮತ್ತು ಸ್ವಲ್ಪ ಸಿಹಿ ಇರಬೇಕು ದೀಪಾವಳಿ ಅವಲಕ್ಕಿ ಅಂತೇಳಿದರೆ ಸ್ವಲ್ಪ ಸಿಹಿ ಜಾಸ್ತಿ ಖಾರ ಏನು ಹಾಕೋದಿಲ್ಲ ಅಥವಾ ಅವಲಕ್ಕಿ ಉಸುಲಿ ಎಲ್ಲ ಮಾಡ್ತೀವಲ್ಲ ಖಾರ ಹಾಕ್ಕೊಂಡು ಇವತ್ತು ಹಾಗಲ್ಲ ಸ್ವಲ್ಪ ನೀರು ಹಾಕ್ಕೊಳ್ಳುವ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಗ್ಯಾಸನ್ನು ಪಾಕ ರೆಡಿ ಆಗ್ತಾ ಬಂತು ನೋಡಿ ಅರ್ಧ ಕೆ ಜಿಗೆ ನಾನು ಒಂದು ಪೂರ್ತಿ ತೆಂಗಿನಕಾಯನ್ನು ತುರಿದಿಟ್ಟಿದ್ದೇನೆ ಹಾಕ್ಕೊಳ್ಳುವ ಇದನ್ನು ಮಿಕ್ಸ್ ಮಾಡುವ ಏಲಕ್ಕಿ ಪುಡಿ ಹಾಕ್ತಾ ಇದ್ದಾನೆ ತುಪ್ಪ ಹಾಕ್ಕೊಳ್ಳೋ ಸ್ವಲ್ಪ ನಾಲ್ಕು ಸ್ಪೂನ್ ತುಪ್ಪ ಹಾಕಿದೆ ನಾನು ಸ್ವಲ್ಪ ಪಾಕ ಗಟ್ಟಿಯಾಗಲಿ ಆಮೇಲೆ ತಣ್ಣಗಾದಮೇಲೆ ಪಾಕ ಗಟ್ಟಿಯಾಗಿ ನಾವು ಗ್ಯಾಸ್ ಆಫ್ ಮಾಡುವ ಆಮೇಲೆ ತಣ್ಣಗಾದ ಮೇಲೆ ನಾವು ಅವಲಕ್ಕಿ ಹಾಕ್ಕೊಳ್ಳುವ ಸಿಲ್ಕ್ ಅವಲಕ್ಕಿಯನ್ನು ಹಾಕ್ಕೊಳ್ಳುವ ಪಾಕ ಗಟ್ಟಿಯಾಗಿದೆ ನೋಡಿ ತಣ್ಣಗಾಗಿದೆ ಹಾಕ್ಕೊಳ್ಳುವ ಅವಲಕ್ಕಿಯನ್ನು ಹಾಕ್ಕೊಳ್ಳುವ ಅರ್ಧ ಕೆ ಜಿ ತಗೊಂಡಿದ್ದೇನೆ ನಾನು ಇದನ್ನು ಸ್ವಲ್ಪ ಸ್ವಲ್ಪವೇ ಹಾಕ್ತಾ ಮಿಕ್ಸ್ ಮಾಡ್ತಾ ಬರುವ ದೀಪಾವಳಿಗೆ ಇದೇ ರೀತಿಯಲ್ಲಿ ಮಾಡ್ತಾ ಇರೋದು ಏನು ಇಲ್ಲದ್ರೆ ಎಳ್ಳು ಎಲ್ಲ ಹಾಕ್ತೇವೆ ನಾವು ಏನು ಬೇಡ ರೆಡಿ ಆಯಿತು ನೋಡಿ ದೀಪಾವಳಿಯ ಅವಲಕ್ಕಿ ಯಾವ ರೀತಿ ಮಾಡೋದು ಅಂತೇಳಿ ನೀವೆಲ್ಲ ನೋಡಿದ್ರಲ್ಲ ಬೆಳಿಗ್ಗೆ ಅಭ್ಯಂಗ ಸ್ನಾನ ಮಾಡಿ ಅವಲಕ್ಕಿ ತಿನ್ನೋದು ಪದ್ಧತಿ ನೀವು ತಯಾರು ಮಾಡಿ ಅಲ್ಲದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವ ರೀತಿ ಆಯಿತು ಅಂತೇಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ ಅಲ್ಲಿವರೆಗೆ ಕಾಯ್ತಾ ಇರಿ ಬಾಯ್ ಬಾಯ್.